ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮ್ಯಾಟ್ರಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಮನೋಜ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆಯೋ ಇಲ್ಲವೋ ಅಂತೇಳಿ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಒಂದು ವೇಳೆ ಹ್ಯಾಕ್ ಆಗಿದ್ರೆ ಅದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಒಂದು ವರ್ಷದ ಹಿಂದೆ ಮತ್ತೆ ಈ ಒಂದು ವಿಡಿಯೋನ ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಕೆಲವೊಂದು ವಾಟ್ಸಪ್ಪಲ್ಲಿ ಅಪ್ಡೇಟ್ ಆಗಿರೋದ್ರಿಂದ ಆಪ್ಷನ್ಗಳು ಚೇಂಜಸ್ ಆಗಿರುವಂಥದ್ದು ಸೊ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ರು ಆ ಒಂದು ವಿಡಿಯೋಗೆ ಸೊ ನಮಗೆ ಆ ಒಂದು ಆಪ್ಷನ್ ಸಿಗ್ತಾ ಇಲ್ಲ ಅಂತೇಳಿ ಸೊ ಹಾಗಾಗಿ ಈ ವಿಡಿಯೋನ ಮತ್ತೆ ನಾನು ಮಾಡಬೇಕಾಯಿತು ಸೊ ಅದರಲ್ಲಿ ನಾನು ಜಸ್ಟ್ ಒಂದು ಮೆಥಡ್ನ ಮಾತ್ರ ತಿಳಿಸ್ಕೊಂಡಿದ್ದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಮೆಥಡ್ನ ತಿಳಿಸ್ಕೊಡ್ತಿದ್ದೇನೆ ಸೊ ಎರಡು ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆಯೋ ಇಲ್ಲವೋ ಅಂತೇಳಿ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬಹುದು ಸೊ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುವಂಥದ್ದು ಹಾಗಾಗಿ ವಿಡಿಯೋನ ಮಿಸ್ ಮಾಡಿದ್ದು ಮತ್ತು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನು ಈ ಒಂದು ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ನೀವು ಕೂಡ ಈ ಒಂದು ಲೈಕ್ನಿಂದ ನಮಗೆ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಮುಂದೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಸೊ ಅದಕ್ಕೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬಾರಾಗಿದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಮೊದಲಿಗೆ ನೀವು ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಿ ಇಲ್ಲಿ ನಿಮಗೆ ಮೇಲ್ಗಡೆ 3 ಡಾಟ್ ಇರುತ್ತಲ್ಲೋ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಲಿಂಕ್ಡ್ ಡಿವೈಸ್ ಅಂತ ಇರುತ್ತೆ ನೋಡ್ಬೋದು ಲಿಂಕ್ಡ್ ಡಿವೈಸ್ ಅಂತ ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಈ ಥರ ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಹೇಳಿದರೆ ಅಂದರೆ ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ ಯಾರೂ ಹ್ಯಾಕ್ ಮಾಡಿಲ್ಲ ಅಂತೇಳಿ ಅರ್ಥ ಅಂದರೆ ನಿಮ್ಮ ಒಂದು ಅಕೌಂಟ್ ಸೇಫ್ ಇದೆ ಅಂತೇಳಿ ಅರ್ಥ ಓಕೆ ಅದೇ ಒಂದು ವೇಳೆ ನೀವು ಲಿಂಕ್ಡ್ ಡಿವೈಸ್ನ ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರ್ತಿದೆ ಅಂತ ಹೇಳಿದರೆ ಅಂದರೆ ಇಲ್ಲಿ ನಿಮಗೆ ಕೆಳಗಡೆ ಗೂಗಲ್ ಕ್ರೋಮ್ ಅಂತ ಬರೆದಿರುತ್ತೆ ಅದರ ಜೊತೆಗೆ ಗೂಗಲ್ ಕ್ರೋಮ್ ಇದು ಲೋಗೋ ಕೂಡ ಇರುತ್ತೆ ಓಕೆ ಸೊ ಈ ಥರ ಬರ್ತಿದೆ ಅಂತ ಹೇಳಿದರೆ ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತೇಳಿ ಅರ್ಥ ಅಂದರೆ ನಿಮ್ಮ ಒಂದು ವಾಟ್ಸಪ್ ಮೆಸೇಜ್ಗಳನ್ನು ಬೇರೆಯವರು ಅವರೊಂದು ಮೊಬೈಲಲ್ಲಿ ನೋಡ್ತಾ ಇದ್ದಾರೆ ಅಂತೇಳಿ ಅರ್ಥ ಸೊ ಇದಕ್ಕೆ ನೀವು ಏನು ಹೆದರುವ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ಒಂದು ಅಕೌಂಟ್ ನಿಮ್ಮ ಒಂದು ಅಕೌಂಟ್ನ ಸೇಫ್ ಮಾಡ್ಕೋಬಹುದು ಅದು ಯಾವ ರೀತಿ ಅಂದರೆ ಆ ಗೂಗಲ್ ಕ್ರೋಮ್ ಅಂತ ಬರೆದಿರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಅವಾಗ ನಿಮಗೆ ಲಾಗೌಟ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ಇಷ್ಟು ಮಾಡಿದರೆ ಸಾಕು ನಿಮ್ಮ ಒಂದು ಅಕೌಂಟ್ ಸೇಫ್ ಆಗುತ್ತೆ ಇನ್ನು ಮುಂದೆ ಅವರಿಗೆ ನಿಮ್ಮ ಒಂದು ಮೆಸೇಜ್ಗಳನ್ನು ನೋಡೋದಕ್ಕೆ ಸಾಧ್ಯ ಆಗಲ್ಲ ಓಕೆ ಸೊ ಇದು ಫಸ್ಟ್ ಮೆಥಡ್ ಇನ್ನು ಸೆಕೆಂಡ್ ಮೆಥಡ್ ಯಾವ ರೀತಿ ಅಂದರೆ ಜಸ್ಟ್ ಇಲ್ಲಿಂದ ಬ್ಯಾಕ್ ಬನ್ನಿ ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಅದನ್ನು ಓಪನ್ ಮಾಡಿ ಅಲ್ಲಿ ನಿಮಗೆ ಚಾಟ್ಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಕೆಳಗಡೆ ಚಾಟ್ ಬ್ಯಾಕಪ್ ಅಂತ ಇರುತ್ತೆ ನೋಡ್ತಿದ್ದೀರಾ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಇರಬೇಕಾಗುತ್ತೆ ನಿಮ್ಮ ಒಂದು ಇಮೇಲ್ ಐ ಡಿ ಇತ್ತು ಅಂತ ಹೇಳಿದರೆ ನಿಮ್ಮ ಒಂದು ಅಕೌಂಟ್ ಸೇಫ್ ಇದೆ ಅಂತೇಳಿ ಅರ್ಥ ಅದೇ ಒಂದು ವೇಳೆ ಬೇರೆಯವರ ಇಮೇಲ್ ಐ ಡಿಯಲ್ಲಿ ತೋರಿಸ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಒಂದು ವಾಟ್ಸಪ್ ಮೆಸೇಜ್ಗಳನ್ನು ಅವರು ಕೂಡ ರೀಡ್ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ ಅಂದರೆ ನಿಮ್ಮ ಒಂದು ಅಕೌಂಟ್ ಸೇಫ್ ಇಲ್ಲ ಅಂತೇಳಿ ಅರ್ಥ ಸೊ ನೀವೇನು ಮಾಡಬೇಕಂದ್ರೆ ಅದನ್ನು ಕ್ಲಿಕ್ ಮಾಡಿಕೊಂಡು ಅವರ ಒಂದು ಇಮೇಲ್ ಐ ಡಿನ ರಿಮೂವ್ ಮಾಡಿ ನಿಮ್ಮ ಒಂದು ಇಮೇಲ್ ಐ ಡಿನ ಕೊಡಬೇಕಾಗುತ್ತೆ ಸೊ ಇಷ್ಟು ಮಾಡಿದರೆ ನಿಮ್ಮ ಒಂದು ಅಕೌಂಟ್ ಏನಿದೆ ಸೇಫ್ ಆಗುತ್ತೆ ಸೊ ಈ ಥರ ಮಾಡಿಕೊಂಡು ನೀವು ನಿಮ್ಮ ಒಂದು ಅಕೌಂಟ್ ಹ್ಯಾಕ್ ಆಗಿದೆಯೋ ಇಲ್ಲವೋ ಅಂತೇಳಿ ಈಸಿಯಾಗಿ ಚೆಕ್ ಮಾಡ್ಕೋಬಹುದು ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮನೋಜ್ ಮತ್ತೊಮ್ಮೆ ಸಿಗೋಣ.